ಬಂಟ್ವಾಳ ಕ್ಷೇತ್ರದ ನರಿಕೊಂಬು ಹಾಗೂ ಸರಪಾಡಿ ಬಹುಗ್ರಾಮದ ಕುಡಿಯುವ ನೀರಿನ ಯೋಜನೆಯನ್ನು ರಾಜ್ಯ ಗ್ರಾಮೀಣಾಭಿವೃದ್ಧಿ ಇಲಾಖೆ ಸಚಿವ ಕೆಎಸ್ ಈಶ್ವರಪ್ಪ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು ಕೇಂದ್ರ ಸರ್ಕಾರದ ಜಲಜೀವನ ಯೋಜನೆಯನ್ನು ಪ್ರತಿ ಮನೆ ಮನೆಗೆ ಗಂಗೆ ಹೆಸರಿನಲ್ಲಿ ನೀರು ಪೂರೈಕೆ ಮಾಡಿ ಕರ್ನಾಟಕದಲ್ಲಿ ಮೂರೇ ವರ್ಷದಲ್ಲಿ ಪೂರ್ಣ ಅನುಷ್ಠಾನದ ಗುರಿ ಹೊಂದಲಾಗಿದೆ ಎಂದರು. ಶಾಸಕ ರಾಜೇಶ್ ನಾಯಕ್ ಉಲಿಪ್ಪಾಡಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ನಾವು ಅದನ್ನ ಕಳೆದ ವರ್ಷ ಮಾಣಿ ಗ್ರಾಮದ ಈ ಬಹುಗ್ರಾಮ ಕುಡಿಯುವ ಯೋಜನೆಯ ಉದ್ಘಾಟನೆಯನ್ನು ಬಹಳ ವಿಜೃಂಭಣೆಯಿಂದ ಮಾನ್ಯ ಸಚಿವರು ಮಾಡಿದ್ದಾರೆ. ಈವಾಗಲೇ ಆ ನಂತರ ಈ ಒಂದು ಮಹಾಮಾರಿ ಕೋವಿಡ್ ನ ಪ್ರಾಬ್ಲಮ್ ಇಂದಾಗಿ ನಾವೆಲ್ಲ ಆ ಒಂದು ಯೂನಿಟ್ ಹಂತ ಹೋಗಿ ನಾವು ಮಾಡಿದ್ರೆ ಅದು ಕುಡಿಯುವ ನೀರು ಅಲ್ಲಿ ತೊಂದರೆ ಆಗಬಹುದು. ಸಾವಿರಾರು ಮನೆಗಳಿಗೆ ನೀರು ಕೊಡುವಂತಹ ಜಾಗ ಅಲ್ಲಿ ಹೋಗಿ ಮಾಡುವುದು ಸೂಕ್ತವಲ್ಲ. ಯಾಕಂದ್ರೆ ಒಬ್ಬ ಜನಪ್ರತಿನಿಧಿಯಾಗಿ ಜವಾಬ್ದಾರಿತ ಒಂದು ವ್ಯಕ್ತಿಯಾಗಿ ಖಂಡಿತವಾಗ್ಲೂ ಅದನ್ನು ಮಾಡಲಿಕ್ಕೆ ಮಾನ್ಯ ಸಚಿವರು ಒಪ್ಪುವುದಿಲ್ಲ ಅಂತ ತಿಳ್ಕೊಂಡು ಇದನ್ನ ಒಂದು ಹಾಲ್ ಅಲ್ಲಿ ಎಲ್ಲಿ ಮುಖಾಂತರ ತೋರಿಸುವ ಮುಖಾಂತರ ಉದ್ಘಾಟನೆ ಮಾಡುವಂತ ತಾವು ಸಚಿವರನ್ನು ಹೇಳಿದಾಗ ಆಯ್ತಪ್ಪ ಮಾಡ್ಕೊಂಡು ಬಿಡಿ ಅಂತ ಸಚಿವರು ಹೇಳಿದರು. ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಮಾತನಾಡಿ ರಾಜೇಶ್ ನಾಯಕ್ ಅವರ ರಾಜಧರ್ಮಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಇನ್ನು ವೇದಿಕೆಯಲ್ಲಿ ಕಿಯೋನಿಕ್ಸ್ ಅಧ್ಯಕ್ಷ ಹರಿಕೃಷ್ಣ ಬಂಟ್ವಾಳ್, ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಮೀನಾಕ್ಷಿ ಶಾಂತಿಗೋಡು, ಸದಸ್ಯರಾದ ತುಂಗಪ್ಪ ಬಂಗೇರ, ರವೀಂದ್ರ ಕಂಬಳಿ, ಮಂಜುಳಾ ಮಾವೆ, ಕಮಲಾಕ್ಷಿ ಪೂಜಾರಿ, ಸಿಇಒ ಡಾಕ್ಟರ್ ಸೆಲ್ವಮಣಿ, ಕಾರ್ಯಪಾಲಕ ಇಂಜಿನಿಯರ್ ನರೇಂದ್ರ ಬಾಬು ಉಪಸ್ಥಿತರಿದ್ದರು.